ಆಕಾಶವಾಣಿ ಮೈಸೂರು ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ಈಗ ಕಾಲದ ಪರೀಕ್ಷೆಯಲ್ಲಿ ಗೆದ್ದ ಭಾರತದ ಏಕತೆ ಈ ವಿಷಯವಾಗಿ ಮಾಜಿ ಶಾಸಕ ಗೋ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ದಿವಾಕರ್ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ಇವತ್ತು ಸಂವಾದದಲ್ಲಿ ನಮ್ಮ ಸಂಗಡ ಇದ್ದಾರೆ ಗೋ ಮಧುಸೂದನ್ ಅವರು ಅವರಿಗೆ ಈ ಸಂವಾದಕ್ಕೆ ಸ್ವಾಗತವನ್ನು ಹೇಳ್ತೇನೆ ನಮಸ್ಕಾರ ಮಧುಸೂದೆಯ ಗೋ ಮಧುಸೂದನ್ ಅವರು ನಮ್ಮ ರಾಜ್ಯಕ್ಕೆ ತುಂಬಾ ಪರಿಚಿತರು ಬಿಎಸ್ಸಿ ಪದವೀಧರರು ಆ ನಂತರ ಸಮಾಜ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ದೇಶದ ಅನೇಕ ಕಡೆ ಕೆಲಸ ಮಾಡಿದ ಅನುಭವ ಅವರದು ಮೂರು ಬಾರಿ ವಿಧಾನ ಪರಿಷತ್ತಿನಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಿರಂತರವಾಗಿ ಸಕ್ರಿಯರಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಮಧುಸೂದನ್ ಅವರೇ ನೀವು ಪಂಜಾಬ್ನಲ್ಲಿ ಖಲಿಸ್ತಾನದ ಮೂವ್ಮೆಂಟ್ ಬಹಳ ಜೋರಾಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಆರ್ ಎಸ್ ಎಸ್ ಪ್ರಚಾರಕರಾಗಿ ಇದ್ರಿ ಆ ಸಂದರ್ಭ ಹೇಗಿತ್ತು ಅಂದ್ರೆ ಇಡೀ ದೇಶ ಪಂಜಾಬ್ ನಮ್ಮ ಸಂಗಡ ಇರಬೇಕು ಅಂತ ಬಯಸ್ತಾ ಇದ್ದಾಗ ಪಂಜಾಬ್ನಲ್ಲಿ ವಿದ್ರೋಹದ ಚಟುವಟಿಕೆಗಳು ನಡೀತಾ ಇದ್ವು ನಾನು ಪಂಜಾಬ್ಗೆ ಹೋಗಿದ್ದು ಒಂಬೈನೂರ ಎಂಬತ್ತಾರು ಮೇ ಜೂನ್ ನಲ್ಲಿ ಹೋದೆ ಎಂಬತ್ತೆಂಟು ಡಿಸೆಂಬರ್ ತನಕ ಅಲ್ಲಿ ಇದ್ದೆ ನಾನು ಜಲಂಧರ್ ಮಹಾನಗರದ ಪ್ರಚಾರಕನಾಗಿ ನಾನು ಆರ್ ಎಸ್ ಎಸ್ ಕೆಲಸವನ್ನು ಮಾಡಕ್ ಅದಕ್ಕೆ ಮುಂಚೆಯೇ ಸಹ ಕೆಲವು ಘಟನೆಗಳು ನಡೆದು ಹೋಗಿತ್ತಾಗಲೇ ಆಪರೇಷನ್ ಬ್ಲೂ ಸ್ಟಾರ್ ಆಯಿತು ಆಪರೇಷನ್ ಬ್ಲೂ ಸ್ಟಾರ್ ಗೆ ಕಾರಣ ಏನು ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇರುವಂತದ್ದು ಅವಾಗ ಮೆಹತಾ ಚೌಕ್ ನಲ್ಲಿ ಒಬ್ಬ ಸಾಮಾನ್ಯ ಆತ ಒಬ್ಬ ಗ್ರಂಥಿಯಾತ ಭಿಂಡ್ರಾ ಭಿಂಡ್ರಾವಾಲಾ ಅಂತ ಅವ್ರನ್ನ ಕರೆಯೋದು ಆ ಭಿಂಡ್ರಾವಾಲಾ ಸಿಖಖರ್ರಲ್ಲೇ ಚಿಕ್ಕದಾದಂತಹ ಒಂದು ಪಂಗಡ ಇದೆ ಡಮಿ ಟಕ್ಸಾಲ್ ಅಂತ ಅಂತಾರೆ ಅವ್ರಿಗೆ ಅದಕ್ಕೆ ಸೇರಿದಂತ ಒಬ್ಬ ಗ್ರಂಥಿ ಆತ ಅಂದ್ರೆ ಬಹುಶಃ ನಮ್ಮ ಒಂದು ಸಾಮಾನ್ಯ ದೇವಸ್ಥಾನದ ಪೂಜಾರಿ ಲೆಕ್ಕ ಅಷ್ಟೇ ಅವರಲ್ಲಿ ಅವನು ಅನೇಕ ಉಗ್ರವಾದದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾನೆ ಆ ಉಗ್ರವಾದದ ಚಟುವಟಿಕೆ ಪ್ರಾರಂಭ ಮಾಡಲಿಕ್ಕೆ ಅವನಿಗೆ ಬೇಕಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ ಪಂಜಾಬ್ ಕೇಸರಿ ಅಂತ ಒಂದು ಪತ್ರಿಕೆ ಇತ್ತು ಸಂಪಾದಕರು ಜಗತ್ ನಾರಾಯಣ ಅಂತ ಇದ್ರು ಅವರ ಕೊಲೆಯನ್ನ ಅಂತ ಆದ್ರೆ ಅವನ್ನ ಅರೆಸ್ಟ್ ಮಾಡುವಂತಹ ಸ್ಥಿತಿನಲ್ಲಿ ಸರ್ಕಾರ ಇರುವುದಿಲ್ಲ ಇದರ ಹಿಂದೆ ಒಂದು ಮಾನಸಿಕತೆ ರಾಜಕೀಯ ಪಿತೂರಿ ಕಾರಣ ಆಗತ್ತೆ ಆದ್ರೆ ಎಲ್ಲೋ ಅವನ ಕಡೆ ಮಿಸ್ಫೈರ್ ಆಗತ್ತೆ ಇವರು ಬೆಳೆಸಂತಹ ಆ ವ್ಯಕ್ತಿ ಬೆಳೆದು ಬಿಡ್ತಾನೆ ಅಂತ ಕೊನೆಗಾತ ಸಿಖ್ ಸಿಖ್ ಅವರ ಮೇಲೆಲ್ಲ ಗುಂಡು ಹಾಸ್ಟಿಕೆ ಪ್ರಾರಂಭ ಮಾಡ್ತಾನೆ ಅವನ ಒಂದು ಪಡೆಯನ್ನು ಕಟ್ತಾನೆ ಆ ಪಡೆ ಹೋಗಿ ನಮ್ಮ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲೇ ನಲ್ಲೇ ಸೇರ್ಕೊಂಡ್ಬಿಡ್ತಾರೆ ಅಕಾಲ್ ಅಲ್ಲೊಂದು ಸ್ಥಾನ ಇದೆ ಅಕಾಲ್ ತಖ್ತನೇ ವಶಪಡಿಸಿಕೊಂಡ್ಬಿಡ್ತಾನ ನಾನು ಹೋಗುವಂತ ಸಮಯದಲ್ಲಿ ಎಂಬತ್ತಾರರ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಪಂಜಾಬ್ನಲ್ಲಿ ಇಡೀ ಪಂಜಾಬ್ಗೆ ನೈಟ್ ಕರ್ಫ್ಯೂ ಇರ್ತಾ ಇತ್ತು ಇದ್ದಂತಹ ಎರಡೂವರೆ ವರ್ಷದಲ್ಲಿ ಬಹುಶಃ ಇಡೀ ಸಮಯ ನೈಟ್ ಕರ್ಫ್ಯೂ ಇತ್ತು ಬಹುಶಃ ಒಂದು ಅರ್ಧ ಭಾಗದಷ್ಟು ದಿನಗಳು ಡೇ ಕರ್ಫ್ಯೂ ಇತ್ತು ಡೇ ಕರ್ಫ್ಯೂ ಇದ್ದಂತ ಸಮಯದಲ್ಲಿ ನಾನು ಇದ್ದಂತದ್ದು ಜಲಂಧರ್ ಸಿಟಿಯಲ್ಲಿ ಕಂಟೋನ್ಮೆಂಟ್ ಏರಿಯಾ ಜಲಂಧರ್ ಸಿಟಿ ಸೇರಿದಾಗೆ ಪ್ರತಿ ಚೌಕದಲ್ಲಿ ಆರ್ ಪಿ ಎಫ್ ನ ಒಂದು ಟೋಳಿ ಅದರ ನೆಕ್ಸ್ಟ್ ಸರ್ಕಲ್ ನಲ್ಲಿ ಪಂಜಾಬ್ ಪೊಲೀಸ್ನವ್ರದ್ದು ಒಂದು ಟೋಳಿ ಯಾರು ಬರ್ತಾರೆ ಅವ್ರು ಎಲ್ಲರನ್ನು ಸಹ ಚೆಕ್ ಮಾಡಿ ಚೆಕ್ ಮಾಡೇ ಬಿಡ್ತಾ ಇದ್ದಂತದ್ದು ಇಂತ ಭಯಾನಕವಾದಂತ ಸ್ಥಿತಿ ಇತ್ತು ಯಾರು ಮನೆ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ ಕರ್ಫ್ಯೂ ಅಂತಂದಾಗ ಅಷ್ಟೇಕೆ ಪೊಲೀಸ್ನವ್ರು ಹೆದರಿದ್ದಂತ ಕಾಲ ಅದು ನಾನು ಜಲಂಧರಲ್ಲಿ ಇದ್ದಾಗ ಅವತ್ತಿನ ಪೊಲೀಸ್ ಡಿಜಿಪಿ ಇದ್ದಂತ ಅವರು ಜೆ ಎಫ್ ರಬೇರು ಅಂತ ಹೇಳಿ ಅವರು ಪಂಜಾಬ್ನಲ್ಲೇ ಜಲಂಧರ್ ನಲ್ಲೇ ಇದ್ದಂತ ನಮ್ಮ ಪಿ ಎಸ್ ಸಿ ಪಂಜಾಬ್ ಆರ್ಮ್ಡ್ ಕಾನ್ಸ್ಟೇಬಲರಿ ಅಂತ ಹೇಳಿ ಹೇಳುವಂತ ರಿಸರ್ವ್ ಪೊಲೀಸ್ ನಲ್ಲಿ ಇದ್ದಂತ ಆ ಒಂದು ಜಾಗದಲ್ಲಿ ಅವರು ಒಳಗಡೆ ಉಳ್ಕೊಂಡಿದ್ರು ಗೆಸ್ಟ್ ಹೌಸ್ ಅಲ್ಲಿ ಆ ದೊಡ್ಡ ಕೋಟೆಯ ನಡುವೆ ಇವರು ಗೆಸ್ಟ್ ಹೌಸ್ ನಲ್ಲಿ ಇದ್ರೆ ಇವರು ಬೆಳಗ್ಗೆ ಮಾರ್ನಿಂಗ್ ವಾಕ್ ಮಾಡಬೇಕಾದ್ರೆ ಉಗ್ರವಾದಿಗಳು ಇವ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ ಆ ಜೆ ಎಫ್ ರಬೆರು ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದಾಗಲೂ ಅವ್ರ ಒಂದು ರಿವಲ್ವರ್ ಇತ್ತು ತಕ್ಷಣ ಅವರು ಲೀನಿಂಗ್ ಪೊಸಿಷನ್ ಹೋಗ್ತಾರೆ ಅಲ್ಲಿಂದಲೇ ಅವರು ಉಗ್ರವಾದಿಗಳನ್ನ ಹೊಡೆದಾಕ್ತಾರೆ ಆಲ್ಮೋಸ್ಟ್ ಅಟ್ ದಿ ಏಜ್ ಆಫ್ ರಿಟೈರ್ಮೆಂಟ್ ಅವಾಗ ಐವತ್ತೇಳು ವರ್ಷ ಐವತ್ತೊಂಬತ್ತು ವರ್ಷ ವಯಸ್ಸು ವ್ಯಕ್ತಿ ಅವಾಗ ಅವ್ರಿಗೆ ಅವ್ರ ನಂತರದಲ್ಲಿ ಪಿ ಎಸ್ ಗಿಲ್ ಡಿ ಜಿ ಪಿ ಆಗಿದ್ದು ಪಂಜಾಬ್ಗೆ ಆ ಸಮಯದಲ್ಲೂ ಅಷ್ಟು ಶಾರೀರಿಕವಾದಂತಹ ಒಂದು ಸ್ವಾಸ್ಥ್ಯವನ್ನ ಆರೋಗ್ಯವನ್ನ ಚಾಕಿಚುಕತೆಯನ್ನು ಕಾಪಾಡಿಕೊಂಡಿದ್ದಂತಹ ವ್ಯಕ್ತಿ ಅದು ಆವಾಗಿನ ಪರಿಸ್ಥಿತಿ ಪಂಜಾಬ್ನಲ್ಲಿ ಇದ್ದಂಥದ್ದು ಒಂದ್ ಕಡೆಗೆ ಅಣ್ಣ ತಮ್ಮದ ರೀತಿ ಬಾಳ್ತಾ ಇದ್ದಂತ ಸಿಖ್ ಮತ್ತು ಮೋನಾ ಸಿಖ್ ಅಂತ ಅವ್ರು ಕರಿತಾ ಇದ್ದಾರಿಗೆ ಅಂದ್ರೆ ಪಂಚಕಾರಗಳು ಇರುವಂತಹ ಕಂಗ್ ಕೇಶ್ ಕಚ್ಚಾ ಕೃಪಾಣ್ ಕಡ ಯಾರು ಧರಿಸ್ತಾರೆ ಆ ಖಾಲ್ಸಾಜಿಗಳು ಒಂದ್ ಕಡೆ ಇತ್ತು ಅಂತಂತಂದ್ರೆ ಇನ್ನೊಂದು ಕಡೆಗೆ ಮೋನಾಗಳು ಅಂದ್ರೆ ಮೋನಾಗಳು ಅಂದ್ರೆ ಇತರ ಹಿಂದೂಗಳು ಅವರೂ ಎಲ್ಲ ಸಿಖ್ ಧರ್ಮವನ್ನು ಪಾಲನೆ ಮಾಡುವಂತ ಅವ್ರೇ ಇಲ್ಲ ಅಂತಿಲ್ಲ ಆದರೆ ಇದರಿಂದಾಗಿ ಒಂದು ದೊಡ್ಡ ಒಂದು ಕಂದಕ ನಿರ್ಮಾಣ ಆಯಿತು ಒಂದು ಬಸ್ ನಲ್ಲಿ ಹೋಗ್ತಾ ಇದ್ದಂತ ಅವ್ರನ್ನ ಉಗ್ರವಾದಿಗಳು ತಡೆದು ಯಾರು ಖಾಲ್ಸಾಜಿಗಳಲ್ಲ ಯಾರು ಸರ್ದಾರ್ಜಿಗಳಲ್ಲ ಅಂತ ಅವ್ರನ್ನ ಕೆಳಗಡೆ ಎಳೆದು ರಸ್ತೆನಲ್ಲಿ ಲೈನ್ ಆಗಿ ನಿಲ್ಸಿ ಅವ್ರನ್ನ ಗುಂಡಿಟ್ಟು ಕೊಲ್ತಾ ಇದ್ದಂತ ಕಾಲಗಳು ಬಂದ್ಬಿಡ್ತು ಎಂತ ಭಯಾನಕ ವಾತಾವರಣ ಅಂದ್ರೆ ಹೆಗಡೆ ಅವ್ರೆ ವಾಟ್ ಈಸ್ ಟುಡೇ ಸ್ಕೋರ್ ಅಂತ ಕೇಳೋಷ್ಟು ಸ್ಥಿತಿ ಬಂದ್ಬಿಡ್ತು ಪಂಜಾಬ್ ನಲ್ಲಿ ನಾವು ಹೋದಂತ ಸಮಯದಲ್ಲಿ ಆಜ್ಕಾ ಸ್ಕೋರ್ ಪಂದ್ರ ಆಜ್ಕಾ ಸ್ಕೋರ್ ಸೋಲ ಆಜ್ ಇಕ್ಕೀಸ್ ಲೋಕೂ ಮಾರಾ ಆಜ್ ಪಚ್ಚೀಸ್ ಲೋಕೂ ಮಾರಾ ಇಂಥ ಸ್ಥಿತಿ ಲೂಧಿಯಾನಾದಲ್ಲಿ ಮತ್ತೆ ಎರಡು ಕಡೆಗೆ ನಮ್ಮ ಸಂಘದ ಶಾಖೆಗಳ ಮೇಲೆ ನಡೀತಾ ಇದ್ದಂತ ಆಟ ಆಡ್ತಾ ಇದ್ದಂಥ ಸಂಘದ ಸ್ವಯಂ ಸೇವಕರು ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗುತ್ತೆ ಇಂಥ ಭಯಾನಕವಾದ ಸ್ಥಿತಿ ಇದ್ದಂಥ ಸಮಯದಲ್ಲಿ ನಾನು ಪಂಜಾಬ್ನಲ್ಲಿ ಕೆಲಸ ಮಾಡುವಂತ ಸೌಭಾಗ್ಯ ಸಿಕ್ತು ಅವಾಗ ಅದು ಎಂಥ ಪ್ರೇರಣೆ ಎಂಥ ಪ್ರೇರಣೆ ನಾನು ನಿಜವಾಗ್ಲೂ ನಮ್ಗೆ ಹೇಳ್ತಾ ಇದ್ದು ನಮಗೆ ಪ್ರೇರಣೆ ಸಿಖರೇ ನಮಗೆ ಪ್ರೇರಣೆ ಪಂಜಾಬ್ ಅನ್ನ ಸಿಖರನ್ನ ಇಡೀ ದೇಶ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಬೇಕ್ರಿ ಈ ದೇಶದ ಮೇಲೆ ಎಲ್ಲ ದಾಳಿಗಳು ಸಹ ಆಗ್ತಾ ಇದ್ದದ್ದು ಪಂಜಾಬಿನ ನ ಅವತ್ತಿನ ಪಂಜಾಬ್ ಇವತ್ತಿನ ಪಂಜಾಬ್ನಷ್ಟು ಚಿಕ್ಕದಾಗಿರಲಿಲ್ಲ ದೊಡ್ಡದಾಗಿತ್ತು ಪಂಜಾಬ್ ಅವತ್ತು ಅವತ್ತಿನ ಪಂಜಾಬ್ಗೆ ರಾಜಧಾನಿ ಲಾಹೋರ್ ಆಗಿತ್ತ ಅವಾಗ ಎಲ್ಲಿ ತನಕ ಪಂಜಾಬ್ ಇತ್ತು ಅಂತಂದ್ರೆ ನಮ್ಮ ಹತ್ತೆ ಮೇಲ್ಗಡೆ ಅಫ್ಘಾನಿಸ್ತಾನ ತನಕ ಹೋಗೋ ತನಕ ಪಂಜಾಬ್ ಇದ್ದಂತಹದ್ದು ಅಲ್ಲದಂತ ಖೈಬರ್ ಮತ್ತು ಬೋಲಾನ್ ಪಾಸಸ್ ಏನಿದೆ ಕಣಿವೆಗಳು ಅದರ ಮೂಲಕ ಉಗ್ರವಾದಿಗಳು ಅಫ್ಘಾನಿಸ್ತಾನದಿಂದ ಅವತ್ತಿನ ನಮ್ಮ ಶತ್ರುಗಳು ಈ ದೇಶದ ಮೇಲೆ ಆಕ್ರಮಣ ಮಾಡಕ್ ಬರ್ತಾ ಇದ್ರು ಬಂದವ್ರನ್ನ ಅಲ್ಲೇ ತಡೆದು ಹೊಡೆದು ವಾಪಸ್ ಕಳಿಸ್ತಾ ಇದ್ದಂತಹದ್ದು ಈ ಸರ್ದಾರ್ಜಿಗಳು ಸಿಖ್ಖರು ನನಗನ್ಸಿದ್ದು ಆ ಸಿಖರ ಹತ್ತನೇ ಗುರು ಯಾರಿದ್ದಾರೆ ಗುರು ಗೋವಿಂದ್ ಸಿಂಗ್ ಅವರಿಗೆ ನಾಲ್ಕು ಜನ ಮಕ್ಕಳು ಅಜಿತ್ ಸಿಂಗ್ ಜುಜಾರ್ ಸಿಂಗ್ ಫತೇಹ್ ಸಿಂಗ್ ಜೋರಾವರ್ ಸಿಂಗ್ ನಾಲ್ಕು ಜನ ಮಕ್ಕಳು ಅವತ್ತಿನ ಮುಸಲ್ಮಾನ್ ಯಾರು ಸುಲ್ತಾನ್ ರೈತರು ಅವ್ರ ವಿರುದ್ಧ ಹೋರಾಟ ಮಾಡಿಸ್ತಾ ಇದ್ದಾರೆ ಕೊನೆ ಎರಡು ಮಕ್ಕಳನ್ನ ಈಗ ಹತ್ರ ಇದೆ ಇದು ಸರ್ಹಿಂದ್ ಅಂತ ಒಂದು ಜಾಗ ಇದೆ ಅಲ್ಲಿ ಒಬ್ಬ ನವಾಬ ಇದ್ದ ವಝೀರ್ ಖಾನ್ ಅಂತ ಹೇಳಿ ಅವನು ಏಳು ಎಂಟು ವರ್ಷದ ಒಂದ್ ಮಗು ಐದಾರು ವರ್ಷದ ಒಂದ್ ಮಗು ಎರಡು ಮಕ್ಕಳನ್ನ ಬಲವಂತ ಮಾಡ್ತಾನೆ ಕೈಲಿ ಸಿಕ್ಕಾಕೊಂಡ್ಬಿಡ್ತಾರೆ ಎರಡು ಮಕ್ಳುಗಳು ಗೋವಿಂದ್ ಸಿಂಗ್ರು ಅವರು ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಎರಡು ಮಕ್ಕಳನ್ನ ತಾಯಿ ಗುಜ್ರಿ ದೇವಿ ಕರ್ಕೊಂಡ್ ಬರ್ತಾ ಇದ್ದಾಳೆ ಗುಜ್ರಿ ದೇವಿ ಸಿಕ್ಕಾಕೋತಾಳೆ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ವಜೀರ್ ಖಾನ್ ಮುಂದೆ ನಿಲ್ಲಿಸ್ತಾರೆ ಅವಾಗ ವಜೀರ್ ಖಾನ್ ಹೇಳ್ತಾನೆ ಈ ಎರಡು ಮಕ್ಕಳನ್ನ ಇವೇ ಮುಂದಕ್ಕೆ ಅಜಿತ್ ಸಿಂಗ್ ಜೀತಾರ್ ಸಿಂಗ್ ಸಂತ ಹೋಗಿದ್ದಾರೆ ಈ ಫತೇಹ ಸಿಂಗ್ ಜೋರಾವರ್ ಸಿಂಗ್ ಇವರೇ ಇಬ್ರು ಇರುವಂಥವ್ರು ಇವರೇ ಮುಂದಿನ ಗುರುಗಳಾಗುವಂಥವ್ರು ಸಿಖ್ಖರಿಗೆ ಅದಕ್ಕೋಸ್ಕರ ಇವ್ರನ್ನೇ ಮುಸಲ್ಮಾನಾಗಿ ನಾವು ಮತಾಂತರ ಮಾಡಿಬಿಡ್ತು ಅಂತಂದ್ರೆ ಬಹುಶಃ ಸಿಖ್ ಧರ್ಮದ ಇತಿಶ್ರೀ ಆಗೋಗ್ಬಿಡತ್ತೆ ಅಂತೇಳಿ ಎರಡು ಮಕ್ಕಳನ್ನ ಮತಾಂತರ ಮಾಡಲಿಕ್ಕೆ ಹೇಳ್ತಾನೆ ನಿನಗೆ ಜಾಮೂನ್ ಕೊಡ್ತೀನಿ ಮತಾಂತರ ಆಗು ಜಿಲೇಬಿ ಕೊಡ್ತೀನಿ ಮಿಠಾಯಿ ಕೊಡ್ತೀನಿ ಯಾವುದಕ್ಕೂ ಒಪ್ಪಲ್ಲ ಮಕ್ಕಳು ಅಷ್ಟು ಚಿಕ್ಕ ಮಕ್ಕಳಲ್ಲಿದ್ದಂಥ ಸಂಸ್ಕಾರ ಅದು ಅಭಿಮಾನ ಅದು ಧರ್ಮದ ಅಭಿಮಾನ ಅದು ಕೊನೆಗೆ ಯಾವ ಸ್ಥಿತಿ ಬಂತು ಅಂತಂದ್ರೆ ಆ ಇಬ್ಬರು ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಸುಟ್ಲು ಗೋಡೆಗಳನ್ನ ಕಟ್ಟಕ್ಕೆ ಶುರು ಮಾಡ್ತಾರೆ ಒಂದಾದ ಮೇಲೆ ಒಂದು ಇಟ್ಟಿಗೆನ ಆವಾಗ ಇಟ್ಟಿಗೆ ಕಟ್ತಾ 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 ಚಿಕ್ಕವನು ಕುಳ್ಳಕ್ಕಿದ್ದ ದೊಡ್ಡವನು ಎತ್ತರಕ್ಕಿದ್ದ ಇವನು ತಲೆ ತನಕ ಬಂದ್ಬಿಡ್ತು ಅವ್ನಿಗಿನ್ನು ಸೊಂಟ ತನಕ ಬಂದಿದೆ ಅವಾಗ ದೊಡ್ಡವನು ಅಳಕ್ ಶುರು ಮಾಡ್ಬಿಟ ಅವಾಗ ವಜೀರ್ ಖಾನ್ ಹೇಳ್ತೇನೆ ಅಳಬೇಡ ಅಳಬೇಡ ನಿಮ್ಮನ್ನೇನ್ ಕೊಲ್ಲೋದಿಲ್ಲ ನಾನು ಬಾ ಮುಸಲ್ಮಾನ್ ಆಗ್ಬಿಡು ಬಾ ಅಂತ ಅವಾಗ ಫತೇ ಸಿಂಗ್ ಇರುವಂತವನು ಒಂದು ಮಾತು ಹೇಳ್ತಾನೆ ದೊಡ್ಡವನು ನಾನು ಅಳ್ತಾ ಇರುವಂಥದ್ದು ನಾವು ಸಾಯ್ತೀವಿ ಅಂತ ಅಲ್ಲ ಅಪ್ಪನ ಮಗನಾಗಿ ಹುಟ್ಟದಂತವನು ಮೊದಲು ನಾನು ನನ್ನ ನಂತರದಲ್ಲಿ ನನ್ನ ತಮ್ಮ ಜೋರಾವರ್ ಸಿಂಗ್ ಹುಟ್ಟಿದ್ದು ನನ್ನ ಕಣ್ಣೆದುರಿಗೆ ನನ್ನ ತಮ್ಮನ ನಾನು ನೋಡಬೇಕಾಗತ್ತಲ್ಲ ಅಂತ ದುಃಖಕ್ಕೆ ನಾನು ಅಳ್ತಾ ಇದೀನಿ ಅಂತಂತಂದ ಕೊನೆಗೆ ಉದಾರಿಯಾಗಿ ವಜೀರ್ ಖಾನ್ ಈ ದಿನ ನಿಲ್ಸಿ ಕಟ್ಟಡವನ್ನು ಅವನ ಕಟ್ಟಡವನ್ನ ಬೇಗ ಕಟ್ಟಿ ಇಬ್ಬರು ತಲೆ ಮೇಲೂ ಒಂದೇ ಸರಿ ಚಪ್ಪಡಿಯನ್ನು ಹಾಕ್ತಾನೆ ಏನ್ ದುರ್ದೈವಾರಿ ನಮಗೆ ಪ್ರೇರಣೆ ಸಿಕ್ಕಿದ್ದು ಪಂಜಾಬ್ ನಲ್ಲಿ ಕೆಲಸ ಮಾಡಲಿಕ್ಕೆ ಈ ಇಬ್ಬರು ಬಾಲಕರ ಆ ಒಂದು ಬಲಿದಾನ ಇದೆಯಲ್ಲ ಅದು ಗುರು ಗೋವಿಂದ್ ನ ತಂದೆ ಗುರು ತೇಗ ಬಹದ್ದೂರ್ ಗೋವಿಂದ್ ಸಿಂಗ್ ಗುರುಗೋವಿಂದ ಸಿಂಹನ ನಾಲ್ಕು ಮಕ್ಕಳು ಮತ್ತೆ ಆ ನಂತರದಲ್ಲಿ ಗುರುಗೋವಿಂದ ಸಿಂಹನಿಂದ ಪ್ರೇರಣೆ ಪಡೆದು ಶಿಕ್ಷಣಾಗಿ ಬಂದಂತವನು ಬಂದಾಬಾಯಿ ರಾಗಿ ಮಾಧವ್ ಸಿಂಗ್ ಅಂತ ಅವನ ಹೆಸರು ಮಹಾರಾಷ್ಟದಿಂದ ಹೋದಂಥ ವ್ಯಕ್ತಿ ಅವನು ನಾಂದೇಡ್ ಅವನು ಇದ್ದಂತಹನು ನಾಂದೇಡ್ನಲ್ಲಿ ಗುರುಗೋವಿಂದ್ ಸಿಂಹರ ಸಮಾಧಿ ಆಗುತ್ತೆ ಇಷ್ಟಕ್ಕೆಲ್ಲ ನಮಗೆ ಪ್ರೇರಣೆ ಕೊಟ್ಟಿದ್ದು ನಮ್ಮೆಲ್ಲ ಹೋರಾಟಕ್ಕೆ ಸಿಖ್ ಗುರುಗಳೇನೆ ಇವರ ನಂತರದಲ್ಲಿ ಬಂದಂತ ರಾಜ ರಣಜಿತ್ ಸಿಂಗ್ ಅವನು ಮುಸಲ್ಮಾನ್ ದಾಳಿಕಾರರ ಅವನು ಅಫ್ಘಾನಿಸ್ತಾನ ತನಕ ಹೋಗ್ತಾನೆ ಘಜನಿ ತನಕ ಹೋಗ್ತಾನೆ ಘಜನಿ ಮೊಹಮ್ಮದ್ ಯಾವ ಸೋಮನಾಥ ದೇವಸ್ಥಾನದ ಚಿನ್ನದ ದ್ವಾರವನ್ನು ಹೊತ್ಕೊಂಡು ಹೋಗಿರ್ತಾನೆ ಆ ದ್ವಾರವನ್ನ ಅವನನ್ನ ಘಜನಿ ಮೊಹಮ್ಮದ್ನ ನಂತರದಲ್ಲಿ ಯಾರಿದ್ರು ಅವ್ರನ್ನೆಲ್ಲರನ್ನು ಸೋಲಿಸಿ ಆ ಇಡೀ ಪಠ್ಯವನ್ನು ಉದ್ವಸ್ತ ಮಾಡಿ ಆ ಚಿನ್ನದ ದ್ವಾರಗಳನ್ನ ವಾಪಸ್ ತೆಗೆದುಕೊಂಡ್ ಬರ್ತಾನೆ ಕೊನೆಗೆ ಮ್ಲೇರ್ ಮುಟ್ಟಿದ್ದು ಅಫಾನಿಸ್ತಾನಕ್ ಹೋಗಿದ್ದು ನಮ್ಮ ದೇವಸ್ಥಾನಕ್ಕೆ ಬೇಡ ಅಂತ ಸೋಮನಾಥ ದೇವಾಲಯ ಕೇಳಿದ್ರೆ ಅದೇ ಚಿನ್ನದ ದ್ವಾರವನ್ನು ತೆಗೆದುಕೊಂಡ್ ಬಂದು ಇವತ್ತಿನ ಹರಮಂದರ್ ಸಾಹಿಬ್ ಏನಿದೆ ಮಂದಿರ ಅದಕ್ಕೆ ತಂದಾಗ್ತಾನೆ ಇವತ್ತು ಸ್ವರ್ಣ ಮಂದಿರದಲ್ಲಿ ಇರುವಂತಹದ್ದು ಆ ಎರಡು ಬಾಗಿಲುಗಳು ಸೋಮನಾಥ ದೇವಾಲಯದ ಮತ್ತು ಅದನ್ನು ಘಜನೆಯಿಂದ ರಾಜ ರಣಜಿತ್ ಸಿಂಗ್ ವಾಪಸ್ ತೆಗೆದುಕೊಂಡ್ ಬಂದಂತದ್ದು ಇವನು ಹೋರಾಟ ನಮಗೆ ಪ್ರೇರಣೆ ಇರತು ಇಷ್ಟು ದೀರ್ಘವಾದ ಪ್ರೇರಣಾದ ಇತಿಹಾಸ ನಮಗಿದೆ ಆದ್ದರಿಂದ ಈಗಲೂ ನಾವು ಅಲ್ಲಲ್ಲಿ ಏನೇನು ಸ್ವಲ್ಪ ಮಟ್ಟಿನ ವಿದ್ರೋಹದ ಚಟುವಟಿಕೆಗಳನ್ನು ಕಾಣ್ತೀವಿ ಅನೇಕ ಸಾರಿ ಆತಂಕ ಆಗ್ತದೆ ಆದರೆ ಇದನ್ನು ಎದುರಿಸಿ ಮತ್ತೆ ಭಾರತ ಸರ್ವಶಕ್ತವಾಗಿ ಎದ್ದು ನಿಲ್ತದೆ ಅನ್ನೋ ಭರವಸೆ ಇದೆಯಾ ಒಂದು ನಾನು ನಿಮಗೆ ಈ ಸಮಯದಲ್ಲಿ ಐತಿಹಾಸಿಕ ಸಂಗತಿಯನ್ನು ತಿಳಿಸಬೇಕಾಗಿದೆ ಬ್ರಿಟಿಷರು ಭಾರತವನ್ನು ಒಡೆದು ಆಳುವ ನೀತಿಯನ್ನ ಏನು ಪ್ರಾರಂಭ ಮಾಡಿದ್ರು ಅದರಲ್ಲಿ ಅವರು ಮೊಟ್ಟ ಮೊದಲು ವಿಷ ಬೀಜವನ್ನು ಬಿತ್ತಿದ್ದು ಸಿಖ್ಖರಲ್ಲಿ ಸಿಖ್ಖರಿಗೆ ಅವರು ಒಂದು ಸಪರೇಟ್ ಆದಂತ ಒಂದು ಕಾಲೇಜ್ ಪ್ರಾರಂಭ ಮಾಡ್ತಾರೆ ಮತ್ತು ಅದರಲ್ಲಿ ಬೋಧನೆಯನ್ನ ಪ್ರಾರಂಭ ಮಾಡ್ತಾರೆ ಏನಂತ ಅಂತಂದ್ರೆ ಸಿಖ್ಖರು ನೀವು ಹಿಂದೂಗಳಲ್ಲ ಸಿಖರು ನೀವು ಮೂರ್ತಿ ಪೂಜಕರಲ್ಲ ನೀವು ಗುರು ನಾನಕರನ್ನ ಪೂಜೆ ಮಾಡುವಂತವ್ರು ಹತ್ತು ಜನ ಗುರುಗಳನ್ನ ಪೂಜೆ ಮಾಡುವಂತವ್ರು ಗ್ರಂಥ ಸಾಹಿಬ್ನ ಗುರು ಗ್ರಂಥ ಸಾಹಿಬ್ನ ಪೂಜೆ ಮಾಡೋರು ಆ ಕಾರಣಕ್ಕೋಸ್ಕರವಾಗಿ ನೀವು ಹಿಂದೂಗಳಲ್ಲ ಗುರು ಗ್ರಂಥ ಸಾಹಿಬ್ನಲ್ಲಿ ಅಕಸ್ಮಾತ್ ಏನಾದ್ರ ರಾಮ ಕೃಷ್ಣ ಭಾಗವತ ಈ ನಾವು ತೆಗೆದು ಹಾಕಿಬಿಡ್ತೀವಿ ಅಂತ ಹೇಳಿ ಹೇಳಿದ್ರೆ ಬಹುಶಃ ರೊಟ್ಟಿ ಮಾತ್ರ ಉಳಿಯುತ್ತೆ ಅಂತ ಅನ್ಸುತ್ತೆ ಗುರು ನಮಗೆ ಭಗವಂತ ತೋರಿಸಲಿಕ್ಕಿರುವಂತಹ ಒಬ್ಬ ಮಾರ್ಗದರ್ಶಕ ಅಷ್ಟೇನೆ ಆದ್ರೆ ಅವರಲ್ಲಿ ವಿಷ ಬೀಜವನ್ನು ಬಿತ್ತಿದ್ರು ಖಾಲ್ಸಾನೆ ಬೇರೆ ಅಂತ ಹೇಳಿ ಮಾಡಿದ್ರು ಆಂಗ್ಲ ಇತಿಹಾಸ ಕಾರಣದಿಂದಾಗಿ ಈ ಒಂದೆಲ್ಲ ಅಧ್ವಾನ ಪ್ರಾರಂಭವಾಗಿದ್ದು ಇದು ಸುಳ್ಳದು ಗುರುಗೋವಿಂದ ಸಿಂಹರೇ ಸ್ವತಃ ಇದಕ್ಕೆ ಉದಾಹರಣೆ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಇದನ್ನ ನಿಧಾನಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಒಟ್ಟಿಗೆ ಜೊತೆಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಇದನ್ನು ಸಾಧನೆ ಮಾಡಬೇಕು ಇದು ಸಾಧ್ಯ ಇದು ಖಲಿಸ್ತಾನ್ ಮೂಮೆಂಟ್ ಒಂದೇ ಅಲ್ಲ ಈ ರೀತಿಯ ಭೇದಗಳನ್ನ ತಂದರೂ ಕೂಡ ಅದನ್ನೆಲ್ಲ ಮೀರಿ ನಿಂತು ಇಡೀ ಭಾರತವಾಗಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ಅಂದ್ರೆ ಅಂತಸತ್ವ ಭಾರತಕ್ಕಿದೆ ಅಲ್ವಾ ಭಾರತಕ್ಕೆ ಖಂಡಿತ ಇದೆ ನೋಡಿ ಒಂದು ನಾನು ಹೇಳ್ತಾ ಇರೋದು ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿದ್ವೆ ವಿನಃ ದೇಶ ಒಂದೇ ಇತ್ತು ಕರ್ನಾಟಕದಲ್ಲಿ ಹೆಗಡೆಯವರೇ ಬಹುಶಃ ನಿಮ್ಮ ತಾತನ್ನ ಅಥವಾ ಮುತ್ತಾತನ್ನ ಕೇಳಿದ್ರೆ ಏನಪ್ಪಾ ಅಜ್ಜ ನಿಂಗೆ ಆಸೆ ಅಂತಂದ್ರೆ ಕಾಶಿ ಯಾತ್ರೆ ಮಾಡಬೇಕು ಸಹಾಯಕ್ ಮುಂಚೆ ಅಂತ ಹೇಳಿ ಹೇಳ್ತಾ ಇದ್ರು ಯಾರಿಗೂ ಅವಾಗ ಕಾಶಿ ಇದು ಹಿಂದಿ ಪ್ರಾಂತ ಅಂತ ಅನಿಸ್ತಾ ಇರಲಿಲ್ಲ ಯಾರು ಕಾಶಿಯಲ್ಲಿರೋರ್ನ ಕೇಳಿದ್ರೆ ಏನ್ ನಿಮ್ ಜೀವನದ ಕೊನೆ ಆಸೆ ಏನಂದ್ರೆ ಒಂದ್ಸರಿ ರಾಮೇಶ್ವರಕ್ಕೆ ಹೋಗಿ ಸಮುದ್ರ ಸ್ನಾನ ಮಾಡ್ಬರ್ಬೇಕಪ್ಪ ಧನುಷ್ಕೋಟಿಯಲ್ಲಿ ಅಲ್ಲಿ ಒಂದು ರಾಮ ಸೇತು ಇದೆ ರಾಮ ಸೇತುವನ್ನು ಮುಟ್ಟಿ ಬರ್ಬೇಕು ನಾನು ಅಂತ ಆಸೆಯನ್ನ ವ್ಯಕ್ತಪಡಿಸ್ತಾರೆ ಶಿವನ ಪತ್ನಿ ಆಗ್ಲಿಕ್ಕೆ ಪಾರ್ವತಿ ತಪಸ್ಸು ಮಾಡಿದ್ದು ಕನ್ಯಾಕುಮಾರಿಯಲ್ಲಿ ಪಡೆದದ್ದು ಕೈಲಾಸ ಕೈಲಾಸದಲ್ಲಿ ಇದ್ದಂತ ಶಿವನನ್ನ ಅದಕ್ಕೆ ನಾವು ಹೇಳಿದ್ದು ಜಗತ್ತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಪಾರ್ವತಿ ಪರಮೇಶ್ವರರ ನಾಡು ಅಂತ ಅಂದ್ಬಿಟ್ರೆ ಈ ಭಾರತ ಇಡೀ ಕನ್ಯಾಕುಮಾರಿಯ ಪಾರ್ವತಿ ಉತ್ತುಂಗ ಶುಕ್ರದಲ್ಲಿರುವಂತಹ ಹಿಮಾಲಯ ಪರ್ವದಲ್ಲಿರುವಂತ ಈಶ್ವರ ಹಾಗಾಗಿ ಈ ದೇಶವನ್ನ ಭಾಷೆಯ ಆಧಾರದ ಮೇಲೆ ಅಥವಾ ಜಾತಿಯ ಆಧಾರದ ಮೇಲೆ ಅಥವಾ ಏನೋ ಉಪಾಸನಾ ಪದ್ಧತಿಯ ಆಧಾರದ ಮೇಲೆ ಒಡೆಯೋದಿಕ್ಕೆ ಯಾರು ಕೈನಲ್ಲೂ ಸಾಧ್ಯ ಇಲ್ಲ ಒಂದೇ ಒಂದು ಮಾತು ಹೇಳ್ತಾರೆ ಉತ್ತರ ಸಮುದ್ರ ಸಿಮಾದ್ರೇಶ್ ಜೈವ ದಕ್ಷಿಣ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿ ಇದೂ ಅಷ್ಟೇ ಇನ್ನೊಂದು ನಾನು ಹೇಳ್ತಾ ಇರೋದು ಎರಡೂ ಸಹ ವಿಷ್ಣು ಪುರಾಣದಲ್ಲಿ ಬರುವಂತಹ ಶ್ಲೋಕಗಳು ಹಿಮಾಲಯ ಅಂತ ಹೇಳಿ ಆಗಾಗ ರಾಜಕಾರಣಗಳಿಗೋಸ್ಕರವಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರ್ತವೆ ಆದರೆ ಇದು ಶಾಶ್ವತವಾಗಿ ಈ ಮಣ್ಣಿನಲ್ಲಿ ಉಳಿಯಲ್ಲ ಶಾಶ್ವತವಾಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ ಈ ಮಣ್ಣಿನಲ್ಲಿ ಅವೆಲ್ಲವೂ ಸಹ ಕೊನೆಯನ್ನು ಕಾಣುತ್ತವೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷದ ಸಂದರ್ಭದಲ್ಲಿ ಗೋ ಮಧುಸೂದನ್ ಅವರು ರಾಷ್ಟ್ರೀಯ ಐಕ್ಯ ಹೇಗೆ ಸಾಧ್ಯ ಸಂಘರ್ಷದ ಸಮಯದಲ್ಲಿ ಸಕ್ರಿಯರಾಗಿದ್ದು ಕೆಲಸ ಮಾಡಿದವರು ಈ ಕಾಲದಲ್ಲಿ ಕೂಡ ಅವರ ಶ್ರದ್ಧೆಯನ್ನು ಹೇಳಿದ್ದಾರೆ ಇಡೀ ಭಾರತದ ಸತ್ವದ ಕುರಿತು ನಮ್ಗೆ ಎಚ್ಚರಿಸಿದ್ದಾರೆ ಅವರಿಗೆ ಧನ್ಯವಾದ ಹೇಳುತ್ತೇನೆ ನಮಸ್ಕಾರ ನಮಸ್ಕಾರ ಹೆಗಡೆಯ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ಇದುವರೆಗೂ ಕಾಲದ ಪರೀಕ್ಷೆಯಲ್ಲಿ ಗೆದ್ದ ಭಾರತದ ಏಕತೆ ಮಾಜಿ ಶಾಸಕ ಗೋ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ದಿವಾಕರ್ ಹೆಗಡೆ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು